हेलो बच्चों, सभी को नमस्कार। आज एक वीडियो पार्ट पर सभी को स्वागत करते हुए मैं फिर से आपके सामने लेकर आई हूँ समय की पहचान का अगला भाग। तो उससे पहले एक विचार को प्रकट करना चाहती हूँ। समय सभी को दुख ही देता है, क्योंकि घड़ी में रहने वाले कांटे हैं, फूल नहीं है। हाँ, समय क्या है? सभी को दुख देता है। क्यों? वह उस घड़ी में क्या है, यहाँ पर फूल नहीं रहते, कांटे रहते हैं। यानी समय ये हमारा दुख बना नोवन्न कोड़ता ನೋಡಿದಾಗ ಇಲ್ಲಿ ಒಂದು ತುಚ್ಛ ಚಿಕ್ಕ
ಚಿಕ್ಕ ಒಂದು ಏನ್ ಒಂದು ಕ್ಷಣ, ಒಂದು ಕ್ಷಣ, ಒಂದು ನಿಮಿಷ, ಒಂದು ನಿಮಿಷ, ಒಂದು ಸೆಕೆಂಡ್, ಈಗ ಸೆಕೆಂಡ್ 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 ಕೂಡಿ ಏನ್ ಪಾತ್ರ ಒಂದು ನಿಮಿಷ ಆಗ್ತೈತಿ. ಒಂದು ನಿಮಿಷ ನಿಮಿಷ ಕೂಡಿ ಏನ್ ಪಾತ್ರ ನಾವು ಏನಾಗ್ತೈತಿ ಪಾತ್ರ ಒಂದು ತಾಸು ಆಗ್ತದೆ. ತಾಸು ತಾಸು ಕೂಡ ಏನ್ ಮಾಡ ದಿನಗಳಾಗ್ತಾವ ಹಿಂಗೆ ಏನ್ ದಿನ ದಿನ ಹೋಗಿ ಏನ್ ಪಾತ್ರ ಹಾಗೆ ತಿಂಗಳು ಆಮೇಲೆ ಏನ್ ವರ್ಷ ಆಗ್ತದೆ ಆಗ್ತೈತಿ. ಅದಕ್ಕೆ ಅದು ವರ್ಷ ಆಗುವುದಕ್ಕೆ ಹೆಂಗ್ ವರ್ಷ ಆಗೋದು, ಹೆಂಗ್ ಒಂದು ವರ್ಷ ಆಗ್ತದ ಅಂತಂದಾಗ ಇಲ್ಲೇ ಕ್ಷಣ ಕ್ಷಣ ಕೂಡಿ, ನಿಮಿಷ ನಿಮಿಷ ಕೂಡಿ, ಗಂಟೆ ಗಂಟೆಗಳನ್ನು ಕೂಡಿ ಏನ್ ಪಾತ್ರ ಒಂದು ಏನ್ ಪಾತ್ರ ದಿನ ದಿನ ಕೂಡಿ, ತಿಂಗಳು ತಿಂಗಳು ಕೂಡಿ ಒಂದು ವರ್ಷ ಆಗ್ತೈತಿ. ಈಗ ಚಲಕ್ಷಣ ಕೂಡಲಿಕ್ಕ ಏನ್ ಪಾತ್ರ ಅದೇ ಏನಾರ ಒಂದು ಏನ್ ಪಾತ್ರ ದಿನ ಅನ್ನೋಕ ಸಾಧ್ಯತೆ, ಗಂಟೆ ಅನ್ನೋಕ ಸಾಧ್ಯತೆ ಇಲ್ಲ. ಅದೇ ಒಂದು ಕ್ಷಣ ನಿಮ್ಗೆ ಏನ್ ಪಾತ್ರ ಭಾರಿ ಒಂದು ಏನ್ ಪಾತ್ರ ಇಂಪಾರ್ಟೆಂಟ್, ಭಾರಿ ಒಂದು ಮಹತ್ವ. ಅದಕ್ಕೆ ನಿಮ್ಗೆ ಏನ್ ಪಾತ್ರ ಅಂದ್ರೆ ಇಲ್ಲಿ ಒಂದು ಕ್ಷಣ ಬಹಳ ಒಂದು ಚಿಕ್ಕದೈತಿ. ಏನ್ ಬಿಡ ಒಂದು ನಿಮಿಷ, ಏನ್ ಬಿಡ ಎರಡು ನಿಮಿಷ, ಏನ್ ಬಿಡ ಐದು ನಿಮಿಷ, ಐದು ನಿಮಿಷ ಏನ್ ಪಾತ್ರ ಹಾಳಾದ್ರೆ ಏನ ಏನ್ ಪಾತ್ರ ನಮ್ದೇನ್ ಗಂಟು ಖರ್ಚು ಆಗುದ್ರೆ ನಮ್ದೇನ್ ಆಸ್ತಿ ಹೋಗಂಗಿಲ್ಲ ಅಂತ ಏನ್ ಪಾತ್ರ ಇಲ್ಲಿ ನಾವು ಅನ್ಕೋತೀವಿ. ಆಗ ಕ್ಷಣ ಒಂದು ಕ್ಷಣ ಕ್ಷಣನು ಏನ್ ಪಾತ್ರ ಬಹಳ ಒಂದು ಇಂಪಾರ್ಟೆಂಟ್, ಬಹಳ ಒಂದು ಮಹತ್ವ ಐತಿ. ಅದಕ್ಕಾಗಿ ಏನ್ ಪಾತ್ರ ಇಲ್ಲಿ ಒಂದು ಚಿಕ್ಕದಾದಂತ ಒಂದು ಏನ್ ಪಾತ್ರ ಒಂದು ಕ್ಷಣನು ಕೂಡ ಏನ್ ಪಾತ್ರ ಬಹಳ ಒಂದು ಏನ್ ಪಾತ್ರ ಇಲ್ಲಿ ನಾವು ಒಂದು ಚಿಕ್ಕದು ಬಹಳ ಒಂದು ಏನ್ ಒಂದು ಕ್ಷಣ ಬಹಳ ಚಿಕ್ಕದೈತಿ, ಇರ್ಲಿ ಬಿಡು ಹೋಗ್ಲಿ ಬಿಡು ಅಂತ ತಿಳ್ಕೋಬಾರ್ದು. ಈ ಕ್ಷಣ ಕ್ಷಣದಿಂದಲೇ ಏನ್ ಪಾತ್ರ ನಮ್ಮ ಒಂದು ಏನ್ ಜೀವನ ಆಗೈತಿ ಅನ್ನೋದಂತ ನೀವು ತಿಳಿದುಕೊಳ್ರಿ, ನೀವು ಒಂದು ತಿಳ್ಕೊಳ್ರಿ ಅಂತ ಹೇಳ್ಕೊಂಡು ಗೊತ್ತಾಗ್ತದ್ರಿ. ಅದಕ್ಕಾಗಿ ಏನ್ ಪಾತ್ರ ಇಲ್ಲಿ ಒಂದು ವರ್ಷ ಹೆಂಗ ಆಗ್ತದಪ್ಪ ಅಂದ್ರ ಇಲ್ಲಿ ಒಂದು ನಿಮಿಷ ನಿಮಿಷ ಕೂಡಿ, ನಿಮಿಷ ನಿಮಿಷ ಕೂಡಿ ಏನ್ ಪಾತ್ರ ಇಲ್ಲಿ ಒಂದು ವರ್ಷ ಆಗ್ತದ. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ರಾಶಿ ಅಂತ ಹೇಳ್ತಾರೆ. ಒಂದು ಅದ ಹಳ್ಳ, ಒಂದು ಹಳ್ಳ ಅಂದ್ರೆ ಏನ್ ಪಾತ್ರ ಇಲ್ಲಿ ಒಂದು ಕೆರೆ, ಒಂದು ಹಳ್ಳ ನೀರು ಇರುವಂತ ಒಂದು ಹಳ್ಳ. ಅಥವಾ ಹನಿ ಹನಿ ಸೇರಿದ್ರೆ ಏನ್ ಪಾತ್ರ ಇಲ್ಲಿ ಸಾಗರನು ಆಗ್ತೈತಿ. ಸಾಗರ, ಈ ಸಾಗರ ಒಂದು ನೀರು ನೀರಿನ ಹಂಡ ಏನ್ ಪಾತ್ರ ಆಗ್ಬೇಕಾದ್ರೆ ಅದು ಏನ್ ಪಾತ್ರ ಈಗ ಒಂದೇ ಒಂದೇ ಮನೆಗೆ ಇದ್ಬಿಡ್ರಿ ಹೋಗ್ಲಿ ಬಿಡು, ಒಂದೇ ಹನಿ ತಿದ್ಬಿಡ್ರಿ ಹೋಗ್ಲಿ ಬಿಡು ಅಂತ ನಾವು ಹೀ ಅಂದಾಗ ಏನ್ ಪಾ ಅದು ಕೂಡ ಒಂದು ಕುಡಿಯ ಒಂದು ಕುಡಿ ಏನ್ ಪಾತ್ರ ದೊಡ್ಡ ಅಂತ ಸಾಧ್ಯ ಇಲ್ಲ. ಹಾಗೆ ನಮ್ಮ ಜೀವನ ಕೂಡ ಏನ್ ಪಾತ್ರ ಚಿಕ್ಕ ಚಿಕ್ಕ ಒಂದು ಏನ್ ಕ್ಷಣಗಳು ಕೂಡಿ ಏನ್ ಪಾತ್ರ ನಮ್ಮ ಜೀವನ ಆಗ್ಯದ. ಅದಕ್ಕೆ ಯಾವುದೇ ಒಂದು ಕ್ಷಣಕ್ಕೂ, ಯಾವುದೇ ಒಂದು ನಿಮಿಷಕ್ಕೂ, ಏನ್ ಪಾ ನಿಮಿಷಕ್ಕೂ ನೀವು ಏನ್ ಪಾ ಬಹಳ ಸಾಧ್ಯ ಐತಿ ಅಂತ ತಿಳ್ಕೋಬೇಡ್ರಿ ಅಂತ ಹೇಳ್ತಾ ಇಲ್ಲಿ ಐತಿ. ಅದಕ್ಕೆ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಏನ್ ಪಾ ಒಂದು ಕ್ಷಣ ಕ್ಷಣಕ್ಕೂ ಏನ್ ಪಾ ನಮ್ಮ ಜೀವನದಲ್ಲಿ ಈ ಸಮಯ ಇಂಪಾರ್ಟೆಂಟ್ ಅಂತ ಮಹತ್ವ ಅಂತ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ಲಿಕ್ಕಂತಾರ. ಹೌದಾ ಕವಿನೇ ಸಮಜಾ ರೀ. ಇಲ್ಲಿ ನೋಡಿ ಒಂದು ಕೆಲಸದ ಬಗ್ಗೆ
ಸಮಯ ಈಗಿನ ಒಂದು ಏನು ವಿದ್ಯಾರ್ಥಿಯ ಜೀವನದಲ್ಲಿ ಇರುವಂತಹ ಒಂದು ಸಮಯ ಅಂದ್ರೆ ಬಹಳ ಒಳ್ಳೆಯ ಸಮಯ
ಯಾವ ಕೆಲಸನೂ ಹೆಚ್ಚಾಗಿ ಇಲ್ಲಿವರೆ ಅಭ್ಯಾಸ ಮಾಡಿದ್ರೆ ಸಾಕು ಅಂತ ಹೇಳ್ಬೋದು. ಇಂಥ ಒಂದು ಒಳ್ಳೆಯ ಸಮಯವನ್ನ ನೀವು ಮುಂದೆ ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಲ್ಲಿಯೇ ಮುಚ್ಚಿಕೊಡ್ಲಿಕ್ಕೆ ಕವಿ. ಅದಕ್ಕೆ ಮತ್ತೆ ಮುಂದೆ ಏನ್ಪಾದ ಇಂಥ ಒಂದು ಸಮಯವನ್ನ ನೀವು ಒಂದು ನಾಶ ಆದ್ರ ವೇಸ್ಟ್ ಆದ್ರ ಅಂದ್ರೆ ಕಳೆದುಕೊಂಡ್ರ ಈ ಒಂದು ಸಮಯ ಹೋಗಿಬಿಡ್ತದ ಹೋಗಿಬಿಟ್ಟಪ್ಪ ಅದನ್ನ ನೀವು ಒಂದು ಸದಾ ಏನ್ಪಾದ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಪಶ್ಚಾತ್ತಾಪ ಪಡಬೇಕಾಗತಿ ಮರಬೇಕಾಗ್ತೈತಿ ಅನ್ನುವಂತ ಒಂದು ವಿಷಯ ವಿಚಾರವನ್ನ ಒಂದು ಪ್ರಕಟ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಹೇಗೆ ಒಂದು ಸೊಗಸಾಗಿ ಏನ್ಪಾ ಇಲ್ಲಿ ಒಂದು ಚಿತ್ರಣವನ್ನ ಇವರು ಮಾಡಿದ್ದಾರೆ ನೋಡ್ರಿ. ಅದಕ್ಕಾಗಿ ನಿಮ್ಮ ಒಂದು ಸ್ಟಡಿ ಒಂದು ಅವರ್ಸ್ ನಲ್ಲಿ ಏನ್ಪಾನ ಸಿಕ್ಕಂತ ಒಂದು ಸುಸಮಯವನ್ನ ಸಿಕ್ಕಂತ ಒಂದು ಒಳ್ಳೆಯ ಸಮಯವನ್ನ ನೀವು ಏನ್ ಮಾಡ್ಬೇಕಪ್ಪ ಅದನ್ನ ನೀವು ಒಂದು ಸರಿಯಾದ ರೀತಿಯಲ್ಲಿ ಏನ್ಪಾ ಇಲ್ಲಿ ಆ ಒಂದು ಆಲಸ್ಯ ಬಿಡದ ಆಲಸ್ಯವನ್ನ ಬಿಟ್ಟು ನೆಪಗಳನ್ನ ಬಿಟ್ಟು ನೀವು ಏನ್ ಮಾಡ್ಬೇಕು ಅಂದ್ರೆ ಸರಿಯಾದಂತ ಒಂದು ಏನ್ಪಾ ಒಂದು ದಾರಿಗೆ ಸರಿಯಾದಂತ ಒಂದು ಏನ್ಪಾ ಒಂದು ಕೆಲಸಕ್ಕೆ ನೀವು ಏನ್ಪಾ ಯೂಸ್ ಮಾಡಿದ್ದೇ ಆದ್ರೆ ನಿಮ್ಮ ಒಂದು ಜೀವನದಲ್ಲಿ ಏನ್ಪಾ ಒಂದು ಯಾವಾಗಲೂ ಏನ್ಪಾ ಮುಂದುವರಿತೀರಿ ಪ್ರಗತಿಯನ್ನ ಒಂದು ಕಾಣ್ತೀರಿ ಅನ್ನುವಂಥದ್ದು ಇದು ಉದ್ದೇಶ ಆಗಿರೋದು. ಇಷ್ಟು ಸುವಿಧಾಜನಕ ಸಮಯ ಮಿಲ್ತಾ ಸಭಿ ಕವಿ ಸಭಿ ಲೋಕ ಸಂದೇಶ
Ini adalah sempat kita hitung importan. Sama yang hari itu adalah untuk Ishwara.